ನಮಸ್ಕಾರ. ತೀನಂಶ್ರೀ ತೀನಂಶ್ರೀ ಕಂಠಯ್ಯ ಅವರನ್ನ ಸಾಮಾನ್ಯವಾಗಿ ತೀನಂಶ್ರೀ ಅಂತ ಕರಿತೀವಿ. ಅವರ ಒಂದು ಫೋಟೋ ಇಲ್ಲಿದೆ, ತೋರಿಸ್ತಾ ಇದ್ದೀನಿ. ಚಿಕ್ಕ ವಯಸ್ಸಿನ ಫೋಟೋ ಅಂತ ಏನು ಹೇಳೋಕ್ಕಾಗಲ್ಲ. ಅವ್ರು ಭಾಳ ಚಿಕ್ಕ ವಯಸ್ಸಿಗೆ ಸತ್ತೋಗಿದ್ದರಿಂದ ಅವರ ಇದೇ ಫೋಟೋನೇ ನಾವು ಅಧಿಕೃತ ಅಂತ ಹೇಳಿ ಇಟ್ಕೊಳ್ಬಹುದು. ನಾನೀಗ ಲಕ್ಷ್ಮೀನಾರಾಯಣ ಭಟ್ರ ಪುಸ್ತಕದ ಒಂದು ದೊಡ್ಡ ಅಧ್ಯಾಯ 12 ಪುಟ ಇದೆ. ಇದಿಷ್ಟನ್ನು ನಾನು ಸ್ವಲ್ಪ ಎಡಿಟ್ ಮಾಡಿ ಓದ್ತೀನಿ. ಬಹಳ ಮುಖ್ಯವಾಗಿ ನಾವು ತೀನಂಶ್ರೀ ಬಗ್ಗೆ ತಿಳ್ಕೊಳ್ಬೇಕಾದಂತಹ ವಿಷಯಗಳು. ನಿಷ್ಕಳಂಕ ವಿದ್ವತ್ತಿನ ಮತ್ತೊಂದು ಹೆಸರು ತೀನಂಶ್ರೀ ಅಂತ ಹೆಸರು ಕೊಡ್ತಾ ಇದ್ದಾರೆ ಅವರು. March 29 ಅಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆ ಸಂಜೆಯನ್ನು ಅಮರವಾಗಿಸಿದ ಸಾಹಿತ್ಯೋತ್ಸವ. ದಿವಂಗತ ಪ್ರೊಫೆಸರ್ ತೀನಂಶ್ರೀ ಕಂಠಯ್ಯನವರ ಭಾರತೀಯ ಕಾವ್ಯ ಮೀಮಾಂಸೆಗೆ ನಾಡಿನ ಮಹೋನ್ನತ ಸಾಹಿತ್ಯ ಗೌರವವಾದ ಪಂಪ ಪ್ರಶಸ್ತಿಯ ನೀಡಿಕೆ. ಇಲ್ಲೇ ಗೊತ್ತಾಗುತ್ತೆ ಅವ್ರು ಸತ್ವಾದ ಮೇಲೆ ಕೊಟ್ಟಿದ್ದೆ, ಅವ್ರ ಹೆಂಡತಿ ಸ್ವೀಕರಿಸ್ತಾರಂತೆ. ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಬಂತು, ಅದು ಅವ್ರ ಬದುಕಿರುವಾಗಲೇ ಬಂದಿತ್ತು. ಸಾಹಿತಿಗಳು ಸಾಹಿತ್ಯ ಪ್ರೇಮಿಗಳು ಕಿಕ್ಕಿರಿದ ಸಭೆ, ಕಿವಿಗಡ ಚಿಕ್ಕುವ ಚಪ್ಪಾಳೆ, ಪ್ರಶೋದ್ಗಾರಗಳ ನಡುವೆ ತೀನಂಶ್ರೀಯವರ ಪತ್ನಿ ಶ್ರೀಮತಿ ಜಯಲಕ್ಷ್ಮಮ್ಮನವರಿಂದ ಪಂಪ ಪ್ರಶಸ್ತಿಯ ಸ್ವೀಕಾರ. ಭಾರತೀಯ ಕಾವ್ಯಮೀಮಾಂಸೆ ಕನ್ನಡ ಸಾಹಿತ್ಯದ ಕ್ಷೇತ್ರದಲ್ಲಿ ಒಂದು ಶಾಶ್ವತ ಜ್ಯೋತಿ ಸ್ತಂಭ. ಭಾರತೀಯ ಕಾವ್ಯಮೀಮಾಂಸೆ ಬಗ್ಗೆ ಬೇಕಾದಷ್ಟು ನಾವು ಈಗಾಗಲೇ ಅನೇಕ ವಿಡಿಯೋಗಳನ್ನು ನೋಡಿದ್ದೀವಿ. 1953 ಹಿಂದೆಯೇ ಇದಕ್ಕೆ ಮುನ್ನುಡಿ ಬರೆದ ಕುವೆಂಪು ಕೃತಿಯ ಘನತೆಯನ್ನು ಮನಸ್ಸು ತುಂಬಿ ಪ್ರಶಂಸಿಸುತ್ತಾ ಇದು ಅಂತಿಂತ ಗ್ರಂಥವಲ್ಲ, ಒಂದು ಆಚಾರ್ಯ ಕೃತಿ ಎಂದು ಕರೆದರು. ಮುಂಬರಲಿರುವ ಕಾವ್ಯ ಮೀಮಾಂಸೆ ಸಾಹಿತ್ಯ ವಿಮರ್ಶೆಗಳಿಗೆ ಮಾರ್ಗದರ್ಶಕ ಕೃತಿ ಎಂದು ಹೊಗಳಿದರು. ಆಧುನಿಕ ಕನ್ನಡ ಸಾಹಿತ್ಯದ ವಿಮರ್ಶನೆಯ ವಿಮರ್ಶನಾಚಾರ್ಯರೆನಿಸಿರುವ ಪ್ರೊಫೆಸರ್ ಕೀರ್ತಿನಾಥ್ ಕುರುತ್ಕೋಟಿಯವರು ತಮ್ಮ ನಡೆದು ಬಂದ ದಾರಿಯ ಬರಹದಲ್ಲಿ ಇದನ್ನು ತೀರ ಮಹತ್ವದ ಕೃತಿ ಎಂದು ಬಣ್ಣಿಸಿದ್ದಲ್ಲದೆ ಇಷ್ಟು ಪ್ರಮಾಣಭೂತವಾದ ಮತ್ತು ಪರಿಪೂರ್ಣವಾದ ಗ್ರಂಥ ಇಂಗ್ಲಿಷ್ನಲ್ಲಿ ಕೂಡ ಇಲ್ಲ ಎಂದು ಕೈವಾರಿಸಿದರು. ಕೈವಾರಿಸು ಅಂದರೆ ಹೊಗಳೋದು ಅಂತ, ಅದೇನೋ ಲಕ್ಷ್ಮೀನಾರಾಯಣ ಭಟ್ರ ಪದ ಬಳಸ್ತಾರೆ ಇಲ್ಲಿ ತುಂಬ. ತೀನಂಶ್ರೀ ಕಂಠಯ್ಯನವರು ಪಂಪನನ್ನು ಮತ್ತು ಅವನ ಕೃತಿಗಳನ್ನು ಕುರಿತು ಒಂದು ಸೊಗಸಾದ ಚಿಕ್ಕ ಹೊತ್ತಗೆಯನ್ನು ಪ್ರಕಟಿಸಿದವರು. ಅದನ್ನು ನಾನು ನೋಡಿದ್ದೆ, ತುಂಬ ಚೆನ್ನಾಗಿತ್ತು. ಪುಟಾಣಿ ಪುಸ್ತಕ ಅವನ ಕಾವ್ಯಗಳ ರಸೋದ್ದೀಪಕತೆಯನ್ನು ಕುರಿತು ತರಗತಿಗಳಲ್ಲಿ ಶಿಷ್ಯರ ಮುಂದೆ ಇನ್ನಿಲ್ಲದಂತೆ ಮೆಚ್ಚಿ ಬಣ್ಣಿಸಿದವರು. ಪಂಪ ಅವರ ದೃಷ್ಟಿಯಲ್ಲಿ ಕವಿಗಳ ಕವಿ. ಇಂಥ ಆಚಾರ್ಯರ ಕೃತಿಗೆ ಪಂಪ ಪ್ರಶಸ್ತಿ ಕೊಡಲಾಗಿದೆ ಎಂಬ ಸುದ್ದಿ ಕೇಳಿದಾಗ ನನಗೆ ಕೊರಳು ಬಿಗಿದು ಕಣ್ಣಿನಲ್ಲಿ ನೀರು ಉರಿತು. ನಾಡಿನಾದ್ಯಂತ ಇರುವ ಅವರ ಅನೇಕ ಮಂದಿ ಶಿಷ್ಯರಿಗೆ ಇಂಥದೇ ಆನಂದಾನುಭವ ಆಗಿದೆ ಎಂದು ನಾನು ಊಹಿಸಬಲ್ಲೆ. ಇದಕ್ಕೆ ಕಾರಣ ಅವರು ನಮಗೆ ಗುರುಗಳು ಎಂಬ ವ್ಯಾಜವಷ್ಟೇ ಅಲ್ಲ, ವ್ಯಾಜ ಅಂದರೆ ನೆಪ ಅಂತ. ಮದುವೆ ಮಂಟಪದಲ್ಲಿ ಸುಂದರವಾದ ಸಂಪನ್ನವಾದ ಜೋಡಿಯೊಂದನ್ನು ಕಂಡಾಗ ಆಗುವ ಸಂತೋಷದಂತೆ ಇದು ಕೃತಿಗೂ ಅದನ್ನು ವರಿಸಿದ ಪ್ರಶಸ್ತಿಗೂ ಎಂಥ ಸಾಮ್ಯ. ಪ್ರಶಸ್ತಿ ಲೋಕದ ಅನುರೂಪ ದಾಂಪತ್ಯ ಎಂದರೆ ಇದೇ ಅಂತ ಹೇಳ್ತಾರೆ. ವಾಸ್ತವವಾಗಿ ಇವರೆಲ್ಲ ಅವರ ಶಿಷ್ಯರು. ತೀನಂಶ್ರೀ ಕಂಠಯ್ಯನವರು ಪಾಠ ಮಾಡ್ತಾ ಇದ್ದ ರೀತಿ ಕೂಡ ನಾನು ಕೇಳಬಲ್ಲೆ, ಅದನ್ನು ನೋಡೋಣ ಯಾವಾಗಲಾರು ಹೇಳ್ತೀನಿ. ಇವ್ರ ಲೇಖನ ತುಂಬ ದೊಡ್ಡದಾಗಿರೋದ್ರಿಂದ ಇದು ಒಂದು ಭಾಗ ಆಯಿತು. ಇನ್ನೊಂದು ಭಾಗ, ಇದು ಹುಚ್ಚು ತೀರ್ಮಾನ ಅಂತ ಹೇಳ್ತಾರೆ ಇದು, ಆದರೆ ಅದೇ ಸರಿಯಾದ ತೀರ್ಮಾನ ಆಯಿತು ಅನ್ನೋದನ್ನು ಹೇಳ್ತಾರೆ. ಶ್ರೀಕಂಠಯ್ಯನವರು ಜನಿಸಿದ್ದು 1906 ತುಮಕೂರು ಜಿಲ್ಲೆಯ ತೀರ್ಥಪುರದಲ್ಲಿ. ಅವರ ತಂದೆ ನಂಜುಂಡಯ್ಯ, ತಾಯಿ ಭಾಗೀರಥಮ್ಮ. ತೀರ್ಥಪುರ ಚಿಕ್ಕನಾಯಕನಹಳ್ಳಿ ತುಮಕೂರುಗಳಲ್ಲಿ ಪ್ರೌಢಶಾಲೆಯವರೆಗೆ ಓದು ಮುಗಿಸಿದ ತೀನಂಶ್ರೀ BA ಓದಲು ಮೈಸೂರಿನ ಮಹಾರಾಜ ಕಾಲೇಜಿಗೆ ಬಂದರು. BA ತರಗತಿಯಲ್ಲಿ ಸಂಸ್ಕೃತ, ಇಂಗ್ಲಿಷ್, ಕನ್ನಡ 3 ಭಾಷೆಗಳನ್ನು ಅಧ್ಯಯನ ಮಾಡಿ ಎಲ್ಲದರಲ್ಲೂ ಚಿನ್ನದ ಪದಕಗಳನ್ನು ಗಿಟ್ಟಿಸಿದರು. ಉಳಿದಂತೆ ಪಡೆದ ಪದಕಗಳು ಸೇರಿ ಆ ಕಾಲಕ್ಕೆ 6-7 ಚಿನ್ನದ ಪದಕ ಗೆದ್ದವರು ಅವರೊಬ್ಬರೇ. ನಂತರ ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ಕೂತು ಅದರಲ್ಲೂ 3 ರ್ಯಾಂಕ್ ಪಡೆದರು. ಕೂಡಲೇ ಅಮೂಲ್ದಾರರಾಗಿ ಅವರ ನೇಮಕವಾಯಿತು. ಆ ದಿನಗಳಲ್ಲಿ ಅಮೂಲ್ದಾರಿಕೆ ಎಂದರೆ ಭಾರಿ ಹುದ್ದೆ, ಮುಂದೆ ಇನ್ನೂ ದೊಡ್ಡ ದೊಡ್ಡ ಹುದ್ದೆಗಳ ಭಾಗ್ಯದ ಬಾಗಿಲು ತೆರೆಯುವ ಕೀಲಿ ಕೈ. ಅಂಥದ್ದು ಸಿಗುವುದು ಪೂರ್ವ ಪುಣ್ಯವೆಂದೇ ಜನರ ನಂಬಿಕೆ. ಆದರೆ ಶ್ರೀಕಂಠಯ್ಯನವರು ಬಂಧು ಮಿತ್ರರನ್ನೆಲ್ಲ ಚಕಿತಗೊಳಿಸುವಂತಹ ಒಂದು ತೀರ್ಮಾನ ತೆಗೆದುಕೊಂಡು ಬಿಟ್ಟರು. ಗುರುಗಳಾಗಿದ್ದ ಕನ್ನಡ ಪ್ರೊಫೆಸರ್ TS ವೆಂಕಣ್ಣಯ್ಯನವರ ಸಲಹೆಯ ಮೇರೆಗೆ ಅಮಲ್ದಾರ್ ಹುದ್ದೆಯನ್ನು ಬಿಟ್ಟು ಕಾಲೇಜು ಮೇಸ್ಟರ್ ಕೆಲಸಕ್ಕೆ ಸೇರಿಬಿಟ್ಟರು. ಅವರ ಈ ತೀರ್ಮಾನ ಬಹಳ ಜನಕ್ಕೆ ಆಗ ಹಾಸ್ಯಾಸ್ಪದ ನಿರ್ಣಯವಾಗಿ ಕಂಡಿರಬೇಕು.
ಆದರೆ ವೆಂಕಣ್ಣಯ್ಯನವರ ವಿಚಾರವೇ ಬೇರೆಯಾಗಿತ್ತು. ಅಷ್ಟೊಂದು ಮೇಧಾವಿಯಾದ ವ್ಯಕ್ತಿ ವಿಶ್ವವಿದ್ಯಾನಿಲಯದಲ್ಲಿ ನಿಂತು ಸಾವಿರಾರು ಜ್ಞಾನದ ಹಣತೆ ಹಚ್ಚಬೇಕೆ ಹೊರತು ಬರೀ ಹಣ, ಅಧಿಕಾರ, ದರ್ಪ, ದೌಲತ್ತುಗಳ ಅಬ್ಬರದ ಲೌಕಿಕದಲ್ಲಿ ತನ್ನನ್ನು ತಾನೇ ಕಳೆದುಕೊಂಡು ಬಿಡಬಾರದು. ಹಾಗೆ ಮಾಡುವುದೆಂದರೆ ಹೊಳೆಯಲ್ಲಿ ಹುಣಸೆ ತೊಳೆದಂತೆ ಕಲಿತದ್ದೆಲ್ಲ ಎಂದು ಅವರ ಮತ. ಗುರುವಿನ ಅಭಿಪ್ರಾಯ ಶಿಷ್ಯನಿಗೂ ಸರಿ ಎನಿಸಿತು. ಅಲ್ಲಿಗೆ ಎಲ್ಲ ಆಮಿಷ ಮುಗಿಯಿತು. ಇದನ್ನೇ ಹುಚ್ಚುತ್ತಿರುವ ಮುಂದಾರಿಕೆ ಕೆಲಸ ಬಿಟ್ಬಿಟ್ಟು ಮೇಷ್ಟ್ರ ಕೆಲಸಕ್ಕೆ ಹೋದ್ರ ಅಂತ. ಆಗ ಹೇಗಿತ್ತು ಕಾಲ ಅಂತಂದರೆ ರಿಸಲ್ಟ್ ಬರೋಕ್ಕೆ ಮುಂಚೆನೇ ಕರೆದ್ಬಿಟ್ಟು ಕೆಲಸ ಕೊಟ್ಬಿಡ್ತಿದ್ರು ಮೇಷ್ಟ್ರ ಕೆಲಸನ. ಮತ್ತು ಸಂಬಳ ಕೂಡ ತುಂಬ ಕಮ್ಮಿ ಇರ್ತಿತ್ತು, ಎಷ್ಟೋ ಸಲ ಸಂಬಳನೂ ಕೂಡ ಇರ್ತಾನೇ ಇರಲಿಲ್ಲ ಅಂತ. ಆಮೇಲೆ ಇದಾಯಿತು. ಈಗ ಅವ್ರ ಕೆಲಸಕ್ಕೆ ಸೇರಿದ್ರಲ್ವ ಕನ್ನಡ ಮೇಷ್ಟ್ರ ಕೆಲಸಕ್ಕೆ. ಆಮೇಲೆ ಇನ್ನೊಂದು ಇಂಟರ್ವ್ಯೂ ಎದುರಿಸ್ತಾರೆ ಅವರು. ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ಕೂತಿದ್ದಾಗ ನಡೆದ ಘಟನೆ. ಪರೀಕ್ಷೆಯ ಕೊನೆಯ ಅಂಗವಾಗಿ ಮೌಖಿಕ ಪರೀಕ್ಷೆ ಇತ್ತು. ಪರೀಕ್ಷೆ ಆರಂಭವಾಯಿತು. 3 ನಿಮಿಷ ಸರದಿ ಬಂತು. ಒಳಗೆ ಹೋದರೆ ಪರೀಕ್ಷಕರಾಗಿ ಉಳಿದ ಕೆಲವರ ಜೊತೆ ಆರ್ ನರಸಿಂಹಾಚಾರ್ಯರು ಕೂತಿದ್ದಾರೆ. ಆರ್ ನರಸಿಂಹಾಚಾರ್ಯರು ಹಳಗನ್ನಡ ಸಾಹಿತ್ಯಕ್ಕೆ ದೊಡ್ಡ ರೀತಿಯಲ್ಲಿ ಸೇವೆ ಸಲ್ಲಿಸಿದವರು. ಕನ್ನಡ ಕವಿಚರಿತೆಯ ಸಂಪುಟಗಳನ್ನು ಬರೆದವರು. 3 ನಿಮಿಷ ತಲೆಮಾರಿನವರಿಗೆ ಗುರುಪ್ರಾಯರಾದವರು. ವೈವಾ ಶುರುವಾಯಿತು. 3 ನಿಮಿಷ ಎಲ್ಲ ಪ್ರಶ್ನೆಗಳಿಗೂ ತಪ್ಪದೇ ಸಮರ್ಥವಾಗಿ ಉತ್ತರಿಸುತ್ತಿದ್ದಾರೆ. ಸಮಯ ಮುಗಿಯಿತು. ತಟ್ಟನೆ ನರಸಿಂಹಾಚಾರ್ಯರು ಒಬ್ಬ ಕವಿಯ ಹೆಸರನ್ನು ಹೇಳಿ ಇವನ ಬಗ್ಗೆ ನಿಮಗೇನು ಗೊತ್ತಿದೆ ಎಂದು ಕೇಳಿದರು. 3 ನಿಮಿಷ ಅವಾಕ್ಕಾದರು. ಎಷ್ಟೆಲ್ಲ ಅಭ್ಯಾಸ ಮಾಡಿದ್ದಾಗಿದೆ, ಆದರೆ ಅವನ ಹೆಸರು ಬಿಟ್ಟು ಬೇರೇನೂ ನೆನಪಿನಲ್ಲಿ ಇಲ್ಲ. ಯತ್ನಿಸಿ ಸೋತ 3 ನಿಮಿಷ ವಿನಯವಾಗಿ ಹೇಳಿದರು, ಸರ್, ಈ ಕವಿಯ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ನಗುಮುಖ ಮಾಡಿಕೊಂಡ ನರಸಿಂಹಾಚಾರ್ಯರು ಚಿಂತೆ ಇಲ್ಲ, ಹೋಗಿ ಬನ್ನಿ ಎಂದರು. ವೈವಾ ಮುಗಿಯಿತು. ಶ್ರೀಕಂಠಯ್ಯನವರು ಮನೆಗೆ ಧಾವಿಸಿ ಬಂದರು. ಕವಿಚರಿತೆ ಬರೆದ ಮಹಾವಿದ್ವಾಂಸನ ಎದುರಿನಲ್ಲಿಯೇ ಕವಿಯೊಬ್ಬನ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅನ್ನುವಂತಾಯ್ತಲ್ಲ ಎಂಬ ಅಸಮಾಧಾನ ಮನಸ್ಸನ್ನು ಸುಡುತ್ತಿದೆ. ಮನೆಯಲ್ಲಿದ್ದ ಕವಿಚರಿತೆ ಎತ್ತಿಕೊಂಡು ಸಂಬಂಧಿಸಿದ ಪುಟ ತಿರುವಿ ನೋಡಿದರು. ಕವಿಯ ಹೆಸರಿನ ಕೆಳಗೆ ಹೀಗೆ ಅಚ್ಚಾಗಿತ್ತು, ಈ ಕವಿಯ ಬಗ್ಗೆ ನಮಗೆ ಏನೂ ತಿಳಿದು ಬಂದಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ ಕೋಇನ್ಸೈಡೆನ್ಸು. ನಿಜವಾಗ್ಲೂ ಕವಿ ಹೆಸರು ಗೊತ್ತಿದೆ ಅವರಿಗೆ, ಆದರೆ ಅವನ ಬಗ್ಗೆ ಏನೂ ಇವರ ಪುಸ್ತಕದಲ್ಲೇ ಇಲ್ಲದೆ ಇರೋದ್ರಿಂದ ನನಗೇನು ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ದು ಸರಿ ಹೋಯಿತು ಅಂತ. ಮತ್ತು ಇವರು ವೆಂಕಣ್ಣಯ್ಯನವರು ಮಾಡಿದ್ದ ಇನ್ನೊಂದು ಕೆಲಸದ ಬಗ್ಗೆ ಹೇಳ್ತಾರೆ. ಪ್ರೊಫೆಸರ್ ವೆಂಕಣ್ಣಯ್ಯನವರು ಕನ್ನಡದ ಕೆಲಸಕ್ಕೆ ಅಮೂಲ್ದಾರನೊಬ್ಬನನ್ನು ಹೀಗೆ ಹಾರಿಸಿಕೊಂಡ ಬಂದು ಬಂದ ಸಂಚು ಈ ಥರ ಕರ್ಕೊಂಬನಿದ್ದು ಮೊದಲಿನದೇನೂ ಅಲ್ಲ. ಸ್ವಲ್ಪ ಮುಂಚೆ ಅವರ ಗೆಳೆಯ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿಗಳು ಇಂಥದೇ ಒಂದು ಕಾರಸ್ಥಾನ ನಡೆಸಿ ಯಶಸ್ವಿಯಾಗಿದ್ದರು. ಬಿ.ಎ. ಮುಗಿಸಿ ತತ್ವಶಾಸ್ತ್ರದ MA ಸೇರಲು ಹೊರಟಿದ್ದ ಕುವೆಂಪು ಅವರನ್ನು, ಕುವೆಂಪು ನೋಡಿ ಫಿಲಾಸಫಿಗೆ ಹೋಗ್ಬಿಟ್ಟಿದ್ದರು ಕನ್ನಡ MA ಮಾಡೋ ಬದಲು, ಉಪಾಯವಾಗಿ ಕನ್ನಡ MAಗೆ ಎಳೆದು ತಂದದ್ದು ಶಾಸ್ತ್ರಿಗಳೇ. ಗುರುಗಳು ಕನ್ನಡದ ಪರ ತಮ್ಮ ಮನಸ್ಸನ್ನು ಹಾಗೆ ಹೊರಳಿಸಿದ ಗಳಿಗೆಯನ್ನು ಕುವೆಂಪು ತಮ್ಮ ಜೀವನದ ಅಮೃತಗಳಿಗೆ ಎಂದು ಕರೆದುಕೊಂಡಿದ್ದಾರೆ. ವೆಂಕಣ್ಣಯ್ಯನವರು ಶ್ರೀಕಂಠಯ್ಯನವರಂಥ ಮತ್ತೊಬ್ಬ ಮೇಧಾವಿಯನ್ನು ಮರಳು ಮಾಡಿ ಸೆಳೆದದ್ದು ಇಂಥದೇ ಒಂದು ಅಮೃತ ಮುಹೂರ್ತ ಎನ್ನಬೇಕು. ಗುರುಗಳಿಬ್ಬರ ಈ ಎರಡು ಕಾರಸ್ಥಾನಗಳ ಫಲವಾಗಿ ಅಸಾಮಾನ್ಯ ಸೃಜನಶೀಲನೊಬ್ಬ ಕುವೆಂಪು ಮತ್ತು ಅಸಾಧಾರಣ ಶಾಸ್ತ್ರಕಾರನೊಬ್ಬ 3 ನಿಮಿಷ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ದಕ್ಕುವಂತಾಯಿತು. ಆ ಇಬ್ಬರು ಸಾಲಾಗಿ ಮೊದಲ ಎರಡು ಪಂಪ ಪ್ರಶಸ್ತಿಗಳನ್ನು ಗೆದ್ದದ್ದಂತೂ ಗುರುಗಳ ಸಂಚಿಗೆ ಎಂಥ ಪುರಸ್ಕಾರ. ಮೊದಲನೇದವರಿಗೆ ಎರಡನೇದವರಿಗೆ ಬಂತು ಅಂತ ಪಂಪ ಪ್ರಶಸ್ತಿ. ಅಧ್ಯಾಪಕ ವೃತ್ತಿಗೆ ಬಂದರೂ 3 ನಿಮಿಷ ತಮ್ಮ ಓದನ್ನು ಅಲ್ಲಿಗೆ ನಿಲ್ಲಿಸಲಿಲ್ಲ. ಮುಂದೆ ಇಂಗ್ಲಿಷ್ MA ಪರೀಕ್ಷೆಗೆ ಓದಿ ಪ್ರಥಮ ರ್ಯಾಂಕ್ ಪಡೆದರು. ಕನ್ನಡ MAಗೆ ಕೂತು ಅದರಲ್ಲೂ ಪ್ರಥಮ ರ್ಯಾಂಕ್ ಗಳಿಸಿದರು. ಪ್ರೊಫೆಸರ್ ಎಂ ಹಿರಿಯಣ್ಣನವರಂಥ ಗುರುಗಳ, ನಮ್ಮ ಶಿವರಾಮ ಶಾಸ್ತ್ರಿಗಳಂಥ ಗೆಳೆಯರ ಜೊತೆ ಗಾಢ ಸಂಪರ್ಕದಲ್ಲಿರುತ್ತಾ ತಮ್ಮ ಸಂಸ್ಕೃತ ಜ್ಞಾನವನ್ನು ವಿಶೇಷವಾಗಿ ಬೆಳೆಸಿಕೊಂಡರು. ಈ ಎಲ್ಲ ಓದು ವ್ಯಾಸಂಗ ನಡೆದಿದ್ದು ಬಿಡಿಬೀಸಾಗಿದ್ದಾಗಲೆಲ್ಲ, ಕುಟುಂಬ ಕಟ್ಕೊಂಡ ಮೇಲೆ. ಮದುವೆ ಆದಾಗ ಅವರಿಗೆ 19 ವರ್ಷ ಅಷ್ಟೇ. 3 ನಿಮಿಷ ಒಬ್ಬ ಶ್ರೇಷ್ಠ ಅಧ್ಯಾಪಕರು, ಮಾದರಿ ಎಂದರೂ ಸರಿಯೇ. ಪೂರ್ವ ಸಿದ್ಧತೆ ಇಲ್ಲದೆ ಅವರು ಎಂದೂ ತರಗತಿಗೆ ಬರುತ್ತಿರಲಿಲ್ಲ. 3 ನಿಮಿಷ ಬಗ್ಗೆ ನೋಡಿ, ಎಲ್ಲೇನ ಬಗ್ಗೆನೋ ನಾನು ಒಂದು ಮಾತು ಕೇಳಿದ್ದೆ. ಪಂಪನ ಬಗ್ಗೆ ಪಾಠ ಮಾಡಬೇಕಂದ್ರೆ ಅವರು ವ್ಯಾಸ ಭಾರತ ಸಂಸ್ಕೃತದ್ದು, ಆಮೇಲೆ ಕನ್ನಡ ಅನುವಾದ AR ಕೃಷ್ಣಶಾಸ್ತ್ರಿಗಳದು, ಆಮೇಲೆ ಪಂಪ ಭಾರತ, ಮೂರನ್ನು ಇಟ್ಕೊಂಡು ಪಾಠ ಮಾಡೋರಂತೆ. ನನಗೆ ಸದ್ಯ ಒಂದು ಪುಸ್ತಕನೇ ನಮ್ಮ ವಿದ್ಯಾರ್ಥಿಗಳು ಸಹಿಸ್ಕೊಳ್ಳಲ್ವಲ್ಲ ಅಂತ ಅನ್ನಿಸ್ತಿತ್ತು.
ಅಧ್ಯಾಪಕ ಎಂಥ ಮೇಧಾವಿಯೇ ಇರಲಿ ಸಿದ್ಧತೆ ಮಾಡಿಕೊಳ್ಳದೆ ಪಾಠ ಹೇಳುವುದು ವಿದ್ಯಾರ್ಥಿಗಳನ್ನು ಅವಮಾನಿಸಿದಂತೆ. ಅದೊಂದು ಸರಸ್ವತಿ ದ್ರೋಹ ಎಂದು ಅವರ ಭಾವನೆ. ಮುಂದೆ ನೀವು ಅಧ್ಯಾಪಕರಾಗಬಹುದು, ಈ ಮಾತು ನೆನಪಿರಲಿ ಎಂದು ಅವರು ನಮಗೆಲ್ಲ ಹೇಳುತ್ತಿದ್ದುದುಂಟು. ಇವರೆಲ್ಲ ಅವರ ಶಿಷ್ಯರೇ, ಆರಾಮಿತ್ರ ಇವರು ಮತ್ತು ಒಬ್ಬರು ಶ್ರೀನಿವಾಸ್ ಶರ್ಮಾ ಅಂತ, ಅವ್ರ ಬಗ್ಗೆಲ್ಲ ನಾಮೇಲೆ ಹೇಳ್ತೀನಿ. ಪಾಠದ ವಿಷಯವನ್ನು ಅದರ ಸ್ಥೂಲ ವಿವರಗಳ ಸಹಿತ ಅವರು ಮನಸ್ಸಿಗೆ ಖಚಿತ ಮಾಡಿಕೊಂಡಿರುತ್ತಿದ್ದರು. ಹಾಗೆಂದೇ ಅವರ ಉಪನ್ಯಾಸದಲ್ಲಿ ಎಂದೂ ಅರ್ಥ ಸಂದಿಗ್ಧತೆ ಇರುತ್ತಿರಲಿಲ್ಲ. ಹಾಗೆ ನೋಡಿದರೆ ಅರ್ಥ ವ್ಯಕ್ತಿ ಅವರ ವಾಗ್ಮಿತೆಯ ಒಂದು ಮುಖ್ಯ ಲಕ್ಷಣವಾಗಿತ್ತು. ಕಾವ್ಯಮೀಮಾಂಸೆ ಇರಲಿ, ಭಾಷಾಶಾಸ್ತ್ರ ಇರಲಿ, ಅವರ ತರಗತಿ ಎಂದೂ ನೀರಸವಾದದ್ದಿಲ್ಲ. ಮಾತನಾಡುವಾಗ ಪ್ರತಿ ವಿಷಯಕ್ಕೆ ಒಂದು ಸೊಗಸಾದ ನಿದರ್ಶನ, ಅದು ಅವರಿಗೆ ಅಲ್ಲಿಯೇ ಸ್ಫುರಿಸಿತು ಎಂಬಂತ ಸಹಜತೆಯಲ್ಲಿ ಹಾಯುತ್ತಿತ್ತು. ಜಗತ್ತಿನ ಹಿರಿಯ ಲೇಖಕರಾದ ವಾಲ್ಮೀಕಿ, ಕಾಳಿದಾಸ, ಭಾಸ, ಅಶ್ವಘೋಷ, ಹಾಲರಾಜ, ಅಮೃಷತಕ ಅಂತಾರೆ, ಹಾಲರಾಜ ಒಂದು ಗಾಥಾ ಸಪ್ತಶತಿ ಅಂತ ಎಲ್ಲ ಸಂಸ್ಕೃತವು, ಶೇಕ್ಸ್ಪಿಯರ್, ವರ್ಡ್ಸ್ವತ್ತು, ಕೀಟ್ಸ್, ಪಂಪ, ರನ್ನ, ಕುಮಾರವ್ಯಾಸ, ಕುವೆಂಪು, ಬೇಂದ್ರೆ, ಪೂತಿನ, ಹೀಗೆ ಸಂಸ್ಕೃತ, ಇಂಗ್ಲಿಷ್, ಹಳಗನ್ನಡ, ಹೊಸಗನ್ನಡ ಕವಿಗಳಿಂದ ಅವರು ರುಚಿಕಟ್ಟಾದ ಕಾವ್ಯ ಭಾಗಗಳನ್ನು ಮಂಡಿಸುತ್ತಾ ವಿದ್ಯಾರ್ಥಿಗಳ ಜ್ಞಾನವನ್ನು, ರುಚಿ ಶುದ್ಧಿಯನ್ನು ಬೆಳೆಸುತ್ತಿದ್ದರು. ಅವರು ಹಾಯಬೇಕಾದ ಕ್ಷೇತ್ರಗಳನ್ನು, ಹತ್ತಬೇಕಾದ ಶಿಖರಗಳನ್ನು ಸೂಚಿಸುತ್ತಿದ್ದರು. ಅವರ ಹಲವು ಉಪನ್ಯಾಸಗಳು ತುಂಬ ರಸಭರಿತವಾಗಿರುತ್ತಿದ್ದವು. ಹಾಲ್ಕೀರು ತನ್ನಷ್ಟಕ್ಕೆ ತಾನೇ ರುಚಿಯಾದದ್ದು. ಅಂಥದ್ರಲ್ಲಿ ಗುಟುಕಿಗೊಮ್ಮೆ ಕರಿದ ಗೋಡಂಬಿ ದ್ರಾಕ್ಷಿಗಳು ಸಿಗುವಂತಿದ್ದರೆ ಹೇಗಿರಬೇಡ ಅಂತ ಲಕ್ಷ್ಮೀನಾರಾಯಣ ಭಟ್ ಹೇಳ್ತಾ ಇದ್ದಾರೆ. ಪಾಠನೇ ಅಷ್ಟು ಚೆನ್ನ, ಅದ್ರ ಜೊತೆ ಉದಾಹರಣೆಗಳು ಇದನ್ನೆಷ್ಟು ಚೆನ್ನ ಅಂತ ಮುಂದೆ ಅದರ ವಿವರ ತುಂಬ ಇದೆ ಹೇಳ್ತೀನಿ. ಅಂತರಂಗ ಎಷ್ಟು ಶುಭ್ರವೋ ಅದಕ್ಕೆ ತಕ್ಕ ಭವ್ಯ ಆಕೃತಿ ತೀನಂಶ್ರೀಯವರದ್ದು. ಅವರು ಒಳ್ಳೆಯ ಆಜಾನುಬಾಹು, ಆರಡಿ ಎನಿಸುವ ಎತ್ತರ, ಸ್ಫುಟವಾಗಿ ಕಡೆದಿಟ್ಟಂತೆ ಕಾಣುವ ಮುಖ, ವಿಶಾಲವಾದ ಹಣೆ, ಬಿಳಿಗೆಂಪು ಬಣ್ಣ, ಕೊಕ್ಕರೆ ಬಿಳುಪಿನ ಕಚ್ಚೆ ಪಂಚೆ, ಕ್ಲೋಸ್ ಕಾಲರ್ ಕೋಟು, ತಲೆಯ ಮುನ್ನೆತ್ತಿಯಲ್ಲಿ ತಲೆ ಮುಂಭಾಗದಲ್ಲಿ ನಡುವೆ ಹೌದೋ ಅಲ್ಲೋ ಎನ್ನುವಂತೆ ಇಷ್ಟು ಕೂದಲು ಅಷ್ಟೇ. ಈ ಎಡಗಡೆ ಕಿವಿ ಹತ್ರ, ಬಲಗಡೆ ಕಿವಿ ಹತ್ರ ತಲೆ ಮುಂಭಾಗದಲ್ಲಿ ಒಂದು ಚೂರು ಕೂದಲು ಉಳಿದಿದ್ದೆಲ್ಲ ತಲೆ ಬೋಳ ಅಂತೆ ಅವರದ್ದು, ಗೊತ್ತಾಗ್ತಿರಲಿಲ್ಲ ಮುಂದ್ಗಡೆ ಕೂದಲು ಚೂರಿದ್ದಿದ್ದರಿಂದ. ಇರುವ 18 ಕೂದಲನ್ನು ನೀಟಾಗಿ ಬಾಚಿಕೊಳ್ಳಲು ಜೇಬಿನಲ್ಲಿ ಒಂದು ಪುಟ್ಟ ಬಾಚಣಿಗೆ. ಅವರು ತಮ್ಮ ಎಡಗೈಯನ್ನು ಅರ್ಧ ಎತ್ತಿ ಅಂಗೈಯನ್ನು ನಮಗೆ ಎದುರು ಹಿಡಿದು ಅತ್ತ ಇತ್ತ ಆಡಿಸುತ್ತ, ಬಲಗೈಯಿಂದ ಕನ್ನಡಕದ ಬಲ ಕಟ್ಟನ್ನು ಆಗಾಗ ಮುಟ್ಟುತ್ತ ಬಿಡುತ್ತ ಮಾತನಾಡುವರು. ಮಂತ್ರಶಕ್ತಿಗೆ ಒಳಗಾದವರಂತೆ ಅವರನ್ನು ನೋಡುತ್ತ ಕೂರುವ ನಮಗೆ ಅವರ ಈ ಹಸ್ತಚಲನೆ ಮಾತನ್ನು ಸಾ ಅಭಿನಯವಾಗಿ ನಿರೂಪಿಸುವಂತೆ ತೋರುವುದು. ಆ ವಿದ್ವತ್ತು, ಮಾತಿನ ವೈಖರಿ, ತೀರ ನಿಲುವು ಕಂಡು ನಮಗೆ ಇನ್ನಿಲ್ಲದ ಹೆಮ್ಮೆಯ ಅಭಿಮಾನ. ಭಾರತದ ಮಹಾ ಮೇಧಾವಿ ಪ್ರಾಧ್ಯಾಪಕರೊಬ್ಬರ ಪಾಠವನ್ನು ನಾವು ಕೇಳುತ್ತಿದ್ದೇವೆ ಎನ್ನುವುದು ನಮಗೆಲ್ಲ ಚೆನ್ನಾಗಿ ಗೊತ್ತು. ಆ ದಿನಗಳಲ್ಲಿ ಅಂದರೆ 56-59 ಇಸ್ವಿ ಕನ್ನಡ ವಿಭಾಗದಲ್ಲಿ ಇದ್ದವರೆಲ್ಲ ಸೊಗಸಾಗಿ ಪಾಠ ಮಾಡಬಲ್ಲ ಅಧ್ಯಾಪಕರು. ಆದರೂ ತೀನಂಶ್ರೀಯವರನ್ನು ಕೊಂಚ ಮೀರಿಸುವಷ್ಟು ಆಕರ್ಷಕವಾಗಿ ಪಾಠ ಮಾಡುತ್ತಿದ್ದವರು ದಾಸು ಶ್ಯಾಮರಾಯರೊಬ್ಬರೇ. ಮತ್ತು ಎರಡು ಘಟನೆಗಳನ್ನು ವಿವರಿಸಿದರೆ ವಿದ್ಯಾರ್ಥಿಗಳು ತಮಾಷೆ ಮಾಡಿದರೂ ಕೂಡ ಅದನ್ನು ಎಷ್ಟು ಹಗುರ ನೆಲೆಯಲ್ಲಿ ಇವರು ತೆಗೆದುಕೊಳ್ಳುತ್ತಿದ್ದರು ಮತ್ತು ಇವರು ಕೂಡ ಸ್ವಲ್ಪ ರಸಿಕರೇ ಅಂತ. ಒಮ್ಮೆ ತೀನಂಶ್ರೀ ಎಂ ಎ ತರಗತಿಗೆ ಪಾಠ ಹೇಳುತ್ತಿದ್ದಾರೆ. ತಾವು ಮಾಡಿಕೊಂಡಿದ್ದ ಟಿಪ್ಪಣಿಗಳ ಕಡೆ ನೋಡಲು ಕೊಂಚ ತಲೆಬಾಗಿದ್ದಾರೆ ಒಬ್ಬ ವಿದ್ಯಾರ್ಥಿ, ಶ್ರೀನಿವಾಸ್ ಶರ್ಮಾ ಅಂತ. ಇವರು ಕೂಡ ಇವಾಗ ಇವರು ರಿಟೈರ್ಡು, ನಾವೆಲ್ಲ ವ್ಯಾಲ್ಯೂಯೇಷನ್ ಕ್ಯಾಂಪ್ ಹೋಗುವಾಗ ಬರೋರು. ತಮಾಷೆ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ ನನಗೆ, ಅವ್ರ ಹಳಗನ್ನಡದ ಬಗ್ಗೆ ಅವ್ರಿಗಿದ್ದ ಕಾಳಜಿ ನೋಡಿದ್ರೆ ನನಗೆ ತುಂಬ ಹೆಮ್ಮೆ ಅನಿಸೋದು. ಕಾಲ ಹಳಗನ್ನಡ ಹೊರಟೋಗ್ತಾ ಇದೇ, ಯಾರೂ ಹಳಗನ್ನಡ ಓದ್ತಾ ಇಲ್ಲ, ಎಲ್ಲ ಬೇಡ ಅಂತಾರೆ, ಹಳಗನ್ನಡ ಉಳಿಸಿ ಅಂಥೇಳಿ ತಮ್ಮನೇ ಆಸ್ತಿ ಹೊರಟೋಗ್ತಾ ಇದೆಯೇನೋ ಅನ್ನೋಷ್ಟು ಕಳಕಳಿಯಿಂದ ಅವರು ಮಾತಾಡೋದು ನಾನು ಕೇಳಿದ್ದೆ. ಒಬ್ಬ ವಿದ್ಯಾರ್ಥಿ ಅದೇ ಶ್ರೀನಿವಾಸ ಶರ್ಮ, ಕಿಸಕ್ಕನೇ ನಕ್ಕ. ಪಕ್ಕದಲ್ಲಿ ಕೂತಿದ್ದ ಆರಾಮಿತ್ರನಿಗೆ ಏನೋ ತೋರಿಸಿದ, ಅದನ್ನು ಉಳಿದವರೂ ನೋಡಿದರು, ಎಲ್ಲರ ಮುಖದಲ್ಲೂ ನಗು. ತೀನಂಶ್ರೀ ತಲೆ ಎತ್ತಿದಾಗ ಇಡೀ ತರಗತಿಯೇ ನಗುಮುಖವಾಗಿದೆ. ಅವರಿಗೆ ಆಶ್ಚರ್ಯ, ಕುತೂಹಲ, ಯಾಕೆ ನಗುತ್ತಿದ್ದೀರಿ ಎಂದು ಕೇಳಿದರು. ಯಾರಿಗೂ ಹೇಳುವ ಧೈರ್ಯವಿಲ್ಲ, ಮತ್ತೆ ಕೇಳಿದರು, ಉತ್ತರವಿಲ್ಲ. ಏನಿದು, ಏನೋ ಹಾಸ್ಯ ಪ್ರಸಂಗ ನಡೆದಿದೆ, ನೀವು ನಗಬಹುದು, ನನಗೆ ಹೇಳಬಾರದೆ, ನನಗೂ ನಗಲು ಅವಕಾಶ ಕೊಡಿ ಎಂದರು. ಶರ್ಮಾ ಕೆಟ್ಟ ಧೈರ್ಯದಿಂದ, ಏನಿಲ್ಲ ಸರ್, ನೀವು ತಲೆ ತಗ್ಸಿದ್ರಲ್ಲ, ಆಗ ಮೇಲೆ ತಿರುಗ್ತಿರೋ ಫ್ಯಾನಿನ ಚಿತ್ರ ನಿಮ್ಮ ತಲೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತಿತ್ತು. ಅಂದರೆ ಬೋಳು ತಲೆ ಅಲ್ವಾ, ಅದರಿಂದ ಆ ಫ್ಯಾನ್ ಚಿತ್ರ ಕೂಡ ಬೋಳು ತಲೆಯಲ್ಲಿ ಏನು ರಿಫ್ಲೆಕ್ಟ್ ಆಗುತ್ತಲ್ಲ ಬೋಳು ತಲೆ, ಅದು ಹಾಗಾಗ್ಬಿಡ್ತು ಅಂತ. ತಮಾಷೆ ಅನಿಸಿತು, ನಗು ಬಂತು ಸಾರಿಂದ. ನಮಗೆಲ್ಲ ಗಾಬರಿ, ಈ ತಲೆ ಹರಟೆ ಶರ್ಮಾ ಹೇಳುತ್ತಿರುವುದೇನು,
ನಿಮ್ಮ ತಲೆ ಬೋಳು ಅಂತ ತಾನೆ. ಭಾಷಾಶಾಸ್ತ್ರದ ತರಗತಿಯಲ್ಲಿ ಗಂಭೀರವಾಗಿ ಪಾಠ ಕೇಳೋದು ಬಿಟ್ಟು ಇಂಥ ಕಮ್ಮಂಗಿ ಕೆಲಸ ಮಾಡುವುದೇ ಈಗ ಇವನ ಕಪಿಚೇಷ್ಟೆಗೆ ತಕ್ಕ ಪೂಜೆ ಆಗುತ್ತೆ ಅನ್ನಿಸಿತು ನಮಗೆ. ಒಂದು ಸೆಕೆಂಡು ಎಲ್ಲರ ಮುಖ ಗಂಭೀರ. ಆದರೆ ಶರ್ಮನ ಮಾತಿನ ಅರ್ಥ ಹೊಳೆಯಿತೋ ಇಲ್ಲವೋ, ತೀನಂಶಿ ಹೋ ಅಂತ ಜೋರಾಗಿ ನಗಲು ಪ್ರಾರಂಭಿಸಿದರು. ತಲೆ ಮುಟ್ಟಿ ಮುಟ್ಟಿ ನೋಡಿಕೊಂಡು ನಕ್ಕರು. ಇಡೀ ತರಗತಿಯ ನಗುವಿನಲ್ಲಿ ಮುಳುಗಿ ಹೊರಿತು. ತೀನಂಶ್ರೀ ತುಂಬ ಗಂಭೀರ ಸ್ವಭಾವದವರು, ಆದರೆ ಸಂದರ್ಭಗಳಲ್ಲಿ ಅಷ್ಟೇ ವಿನೋದಶೀಲರು. ತಮ್ಮನ್ನೇ ಗೇಲಿಗೆ ಸಿಗಿಸಿಕೊಂಡು ನಗಬಲ್ಲ ಮುಳ್ಳಿಲ್ಲದ ವಿನೋದ ಅವರದು. ಒಮ್ಮೆ ಭಾಷಾಶಾಸ್ತ್ರದ ತರಗತಿ ನಡೆಯುತ್ತಿದೆ. ಒಂದು ಭಾಷೆ ಮಾತನಾಡುವ ಜನ ಬೇರೆ ಭಾಷೆಯೊಂದನ್ನು ಕಲಿತು ಬಳಸುವಾಗ ಆ ಭಾಷೆಯ ವರ್ಣಗಳ ಉಚ್ಚಾರಣೆಯಲ್ಲಿ ಎಷ್ಟೊಂದು ತಪ್ಪಾಗುತ್ತದೆ ಎನ್ನುವುದನ್ನು ತೀನಂಶಿ ಹೇಳುತ್ತಿದ್ದಾರೆ. ಇದರಲ್ಲಿ ಮಿಸ್ಟರ್ ಕ್ಲಾಸ್ನಲ್ಲಿ ನಮಗೂ ಹೇಳೋರು. ಈಗ ತಮಿಳು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಎಳ್ಳ ಅಂತಿದೆ ಕನ್ನಡದಲ್ಲಿ, ಯಾರಲ್ಲ ವಶಶಸ ಹಳ್ಳ. ತಮಿಳಲ್ಲಿ ಎರಡಳ ಇದೆ, ಇದೊಂದುಳ ಇನ್ನೊಂದುಳ ಇದೆ. ಯಾವುದಾದ್ರು ಬಂಡಿಯ ರಾ ಜೊತೆ ಬರುತ್ತಲ್ಲ ರಳ, ಅದಿದೆ ತಮಿಳಲ್ಲಿ. ಯಾಕೆಂದರೆ ತುಂಬ ರೂಪವಂತೆ ಅನ್ನೋದಕ್ಕೆ ಅಳಗಿ ಅಂತ ಪದ ಇದೆ. ಅಳಗಿ ಅಂತ ಹೇಳಬಾರ್ದನ್ನ ಅಳಗಿ ಅಂತ. ಝೆಡ್ ಉಚ್ಚಾರ ಸೇರುತ್ತೆ ಅಲ್ಲಿ, ಝೆಡ್ಡು ಮತ್ತು ಎಳ್ಳ ಎರಡು. ಇವತ್ತು ತಮಿಳಲ್ಲಿ ಬಳಸ್ತಾರೆ ಎಮ್ ಜಿ ರಾಮಚಂದ್ರನ ಹಾಡುಗಳು ಟಿ ವಿನಲ್ಲಿ ಬರ್ತೆ ನೋಡ ಅಳಗಿ ಅನ್ನ ಪದನ್ನ ನಾನು ಉಚ್ಚಾರ ಮಾಡ್ತಾ ಇದ್ದೀನಿ ಅದನ್ನು. ಆ ಥರ ನಮ್ಮ ಕಾಫಿ ಅನ್ನೋದಕ್ಕೆ ನಾವು ಬರೆಯುವಾಗ ಕಾಫಿ ಅಂತ ಬರೆದ್ಬಿಡ್ತೀವಿ, ಪ ಮಹಾಪ್ರಾಣ ಬರೆದ್ಬಿಡ್ತೀವಿ. ಅಂದರೆ ಬಾಯಲ್ಲಿ ಹೇಳುವಾಗ ಕಾಫಿ ಅಂತ ಹೇಳ್ತೀವಿ. ಅಂದರೆ ಎಫ್ 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 ಉಚ್ಚಾರ ನಮಗೆ ಬರುತ್ತಲ್ವಾ, ಆದ್ದರಿಂದ ಹೇಳಿ. ಆ ಥರ ಇಂಗ್ಲೀಷಿನ ವಿ ಅನ್ನೋ ಅಕ್ಷರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಂಗ್ಲೀಷಿನ ವಿ ಎಂಬ ಅಕ್ಷರ ತೆಗೆದುಕೊಳ್ಳಿ, ನಾವು ಅದನ್ನು ನಮ್ಮ ವಕಾರಕ್ಕೆ ಪೂರ್ತಿ ಸಮ ಎನ್ನುವಂತೆ ಉಚ್ಚರಿಸುತ್ತೇವೆ. ಹೌದು, ವಿ ವಿ ಅಂದ್ಬಿಡ್ತೀವಿ ನಾವು, ವಿ ಫಾರ್ ವಿಕ್ಟ್ರಿ ವಿ. ಅದೇನಾಗಬೇಕಂದ್ರೆ ಎಫ್ ಉಚ್ಚಾರ ಮಾಡೋ ಥರ ತುಟಿ ಕೆಳಗಡೆ ತುಟಿ ಮೇಲೆ ಮೇಲ್ಗಡೆ ಹಲ್ಲು ಬರಬೇಕು ಎಫ್ ಅನ್ನುವಾಗ. ನೀವು ಮಾಡಿ ನೋಡ್ಕೋಬೋದು, ಎಫ್ ಅನ್ನುವಾಗ ಕೆಳಗಡೆ ತುಟಿ ಮೇಲೆ ಮೇಲ್ಗಡೆ ಹಲ್ಲು ಬರುತ್ತೆ. ವಾ ಕೂಡ ಹಾಗೆ ಬರಬೇಕು, ವಾ ವಿ ಹಾಗೆ ಬರಬೇಕು ಅಂತ ಅಂತ. ಅದು ತಪ್ಪು. ಅದನ್ನು ಹೇಳುವಾಗ ಮೇಲಿನ ಹಲ್ಲು ಕೆಳ ತುಟಿಗೆ ಕೊಂಚ ತಾಗಬೇಕು, ಎಫ್ ಎಂಬ ಅಕ್ಷರ ಉಚ್ಚರಿಸುವಾಗ ಮಾಡುವ ರೀತಿಯಲ್ಲಿ. ನಿದರ್ಶನ ಕೆಲವು ಎಂಬ ಪದ ನೋಡಿ, ಅದನ್ನು ಹೇಗೋ ಹೇಳುವುದಲ್ಲ, ತುಟಿ ಕಚ್ಚಿ ಹೇಳಬೇಕು ಎಂದರು. ಈಗ ನಾನು ಹೇಳಿದ್ದೇನೆ ಅದು ಕೆಳಗಡೆ ತುಟಿ ಮೇಲೆ ಮೇಲ್ಗಡೆ ಹಲ್ಲು ಬರಬೇಕು ಅನ್ನೋದನ್ನು ಅವರು ಆ ಥರ ಹೇಳ್ತಾ ಇದ್ದಾರೆ. ತರಗತಿಯಲ್ಲಿ ಆಹಾ ಓಹೋ ಎಂಬ ಉದ್ಗಾರ, ಗುಸುಗುಸು ನಗು ಇತ್ಯಾದಿ ತಮ್ಮ ಅರಿವಿಲ್ಲದೆಯೇ ತಮ್ಮ ಮಾತಿಗೆ ಮೂಡಿದ ಹೊಸ ಅರ್ಥ ಕೂಡಲೇ ತೀನಮ್ಮ ಅವರಿಗೆ ಹೊಳೆದು ಹೋಯಿತು. ಅವರು ನಗುತ್ತಾ, ಚೆನ್ನಾಯಿತು ಚೆನ್ನಾಯಿತು, ಇದು ಭಾಷಾಶಾಸ್ತ್ರದ ತರಗತಿ, ಕಾವ್ಯ ಮೀಮಾಂಸೆಯದೆಲ್ಲ, ಇಲ್ಲಿ ಮಾತಿಗೆ ಧ್ವನಿ ಹುಡುಕುತ್ತಾರಾ, ಎಲ್ಲ ಕಡೆ ಧ್ವನಿ ಹುಡುಕಬಾರದು ಅಂತ ಅಭಿನವ ಗುಪ್ತ ಹೇಳಿಲ್ಲವೇ, ಎಲ್ಲ ಆಗಲೇ ಮರೆತು ಹೋಯಿತೆ ಅಂತ ತಮಾಷೆಯಾಗಿ ತಮ್ಮನ್ನು ಸಮರ್ಥಿಸಿಕೊಂಡರು. ಆದರೂ ಶಿಷ್ಯರ ಧ್ವನಿಗ್ರಹಣ ಸಾಮರ್ಥ್ಯವನ್ನು ಅವರು ಮೆಚ್ಚಿಕೊಂಡದ್ದು ಅವರ ನಗುಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಇಂಥ ಮಿಸ್ಟ್ರುಗಳು ತುಂಬ ಅಪರೂಪ, ಅದನ್ನು ಇವರು ಹೇಳ್ತಾ ಇದ್ದಾರೆ. ಮತ್ತು ಇನ್ನೂ ಒಂದೆರಡು ಪ್ರಸಂಗವನ್ನು ನಾನು ಬಿಟ್ಟು ಹೋಗ್ತೀನಿ, ಏಕೆಂದರೆ ಇದು ಮತ್ತೆ ಯಥಾವ ಪ್ರಕಾರ ಈ ಥರ ಪರಿಚಯವನ್ನೇ ಮಾಡಿಕೊಡ್ತಾ ಹೋದರೆ ಕಷ್ಟ ಆಗುತ್ತೆ ಅಂತ. ಇದು ತುಂಬ ದೊಡ್ಡ ಪಂಡಿತರಾಗಿದ್ದರು ಅವರು. ನವ್ಯ ಕಾವ್ಯದ ಬಗ್ಗೆ ಇವರ ಅಭಿಪ್ರಾಯ ಏನಿತ್ತು ಅಂದರೆ, ನವ್ಯದ ಏರು ಹರೆಯದಲ್ಲೇ ಅವರು ಸತ್ತಿದ್ದು. ಬಹುಶಃ ನಾನು ಫಸ್ಟ್ ಇಯರ್ ಎಮ್ ಎಗೆ ಹೋದಾಗ ಅವರು ನಿಧನರಾದರು ಅಂತ ನಂಗೆ ನೆನಪು. ಯಾಕೆಂದರೆ ತೀನಂಶ್ರೀ ಬಗ್ಗೆ ನಾನು ಒಂದು ಲೇಖನ ಬರೆದಿದ್ದೆ, ಅವ್ರು ಹೋಗಿಬಿಟ್ರು, ಅದರಿಂದ ಪ್ರಕಟ ಆಗಲಿಲ್ಲ ಅಂತ ಯಾರಿಗೂ ನಾನು ಏನೂ ಹೇಳಿದ ಹಾಗೆ ನೆನಪು. ಅದರಿಂದ ಏನೋ ಹುಟ್ಟಿದೀಸ್ವಿ ನಾವು ನೋಡಿದ್ವಲ್ವಾ, ಇದು ಹಾಗೆ. ಅದು ನವ್ಯ ಕಾವ್ಯದ ಹರೆಯದ ಕಾಲ. ಆಗಷ್ಟೇ ಅಡಿಗರ ಭೂಮಿಗೀತ ಹೊರಬಂದಿತ್ತು. ಇದು 70ರ ದಶಕ ಅಲ್ಲ, ಇನ್ನೂ ಹಿಂದಿನ ದಿನ ಹೇಳ್ತಾ ಇರೋದು. ವಿದ್ಯಾರ್ಥಿಗಳಾದ ನಾವೆಲ್ಲ ನವ್ಯದ ಪರವಾಗಿದ್ದರೆ ಕನ್ನಡ ವಿಭಾಗದ ಅಧ್ಯಾಪಕ ವರ್ಗ ನವೋದಯದ ಪ್ರಶಂಸನಾಕಾರರಿಂದ ತುಂಬಿ ಹೋಗಿತ್ತು. ನವ್ಯರನ್ನು ಹೀಗಳೆದು ಮಾತನಾಡುವುದು ಒಂದು ಪದ್ಧತಿಯಾಗಿತ್ತು. ನವ್ಯರು ನವೋದಯದವರನ್ನು ಬೈದರು, ನವೋದಯದವರೆಲ್ಲ ನವ್ಯರನ್ನು ಬೈದರು. ಒಬ್ಬ ಅಧ್ಯಾಪಕರಂತೂ ಎಂಥ ಹುಚ್ಚು ಜನರು ಇವರು, ಕೊಚ್ಚೆಯನ್ನೇ ಡಾಂಬರು ಎಂದು ಅವರನ್ನು ನಿಂದಿಸಿ ಪದ್ಯ ಬರೆದಂತೂ ಉಂಟು. ಕಾಂಬರು ಕಾಂಬರು ಇವರು ಕೊಚ್ಚೆಯನ್ನೇ ಕಾಂಬರು ಅಂತ ಪದ್ಯ, ನನಗೆ ಯಾವುದು ಅಂತ ಗೊತ್ತಿಲ್ಲ ಈ ಪದ್ಯ, ಯಾರು ಬರೋದು ಅಂತಲೂ ಗೊತ್ತಿಲ್ಲ, ಆ ಥರ ಬರೆದಿದ್ರಂತೆ. ಎಮ್ ಎ ತರಗತಿಯ ಸೆಮಿನಾರ್ನಲ್ಲಿ ಕರುಣಾಕರನ್ ಎಂಬ ವಿದ್ಯಾರ್ಥಿ ನವ್ಯ ಕಾವ್ಯದ ಸಮರ್ಥನೆ ಮಾಡಿ ಒಂದು ಪ್ರಬಂಧ ಓದಿದಾಗ 3 ಗಂಟೆ ಬಿಸಿ ಬಿಸಿ ಚರ್ಚೆ ನಡೆದು ಕಡೆಗೂ ಸಭೆ ಗೊಂದಲದಲ್ಲಿ ಕೊನೆಯಾಗಿತ್ತು. ತೀನಂಶ್ರೀ ಕೂಡ ಹೊಸ ಕಾವ್ಯಕ್ಕೆ ವಿರೋಧವಾದವರಿರಬಹುದು ಎಂಬ ಊಹೆ ನಮಗಿತ್ತಾದರೂ ಅವರ ಅಭಿಪ್ರಾಯ ತಿಳಿಯುವ ಅವಕಾಶವೇ ಒದಗಿರಲಿಲ್ಲ. ಒಂದು ಸಂಜೆ ಅವರ ಮನೆಯಲ್ಲಿ 4-5 ಜನ ಕನ್ನಡ ಅಧ್ಯಾಪಕರು ಕೂತು ಮಾತನಾಡುತ್ತಿರುವಾಗ ಒಬ್ಬರು ಭೂಮಿಗೀತ ಪುಸ್ತಕದ ಮಾತೆತ್ತಿದ್ದರು.
ಆ ಪುಸ್ತಕಕ್ಕೆ ಅನಂತಮೂರ್ತಿ ಬರೆದ ಮುನ್ನುಡಿಯನ್ನು ಕುರಿತು ಬಹಳ ಲಘುವಾಗಿ ಮಾತನಾಡಿದರು. ಆ ಮುನ್ನುಡಿ ಸತ್ವಹೀನವಾದ ಬರಹದ ಪೊಳ್ಳು ಸಮರ್ಥನೆ ಎಂಬ ಅಭಿಪ್ರಾಯ ಅವರ ಮಾತಿನಿಂದ ಹೊರಡುವಂತಿತ್ತು. ಕೂಡಲೇ ತೀನಂ ಶ್ರೀಮುಖ ಕೆಂಪಾಗಿ ಹೋಯಿತು. ಅವರು ತೀರ ಗಂಭೀರವಾದ ಧ್ವನಿಯಲ್ಲಿ ನಿಮಗೆ ಹಾಗೆನಿಸಿದೇನೋ, ಆದರೆ ನನಗೆ ಅದು ಇಷ್ಟವಾಯಿತು. ಆತ ಬಹಳ ಸಮರ್ಥರಾಗಿ ಕಾಣುತ್ತಾರೆ. ಕಾವ್ಯದ ಸ್ವರೂಪ ಕುರಿತು ಅವರು ಬರೆದ ಮಾತು ನನಗೆ ಪೂರ್ವ ಒಪ್ಪಿಗೆ. ಆದರೆ ಅಡಿಗರದ್ದೇ ತೊಂದರೆ. ಅವರ ಕವಿತೆಯಲ್ಲಿ ಉದ್ದಕ್ಕೂ ಮಿಂಚುವ ಸಾಲುಗಳಿರುತ್ತವೆ, ಆದರೆ ಇಡೀ ಕವನಕ್ಕೆ ವಾಚ್ಯಾರ್ಥದ ಒಂದು ಪೂರ್ಣ ನೆಲೆಗಟ್ಟು ಇರುವುದಿಲ್ಲ. ಇಷ್ಟೇ ನನ್ನ ಆಕ್ಷೇಪ. ಅನಂತಮೂರ್ತಿ ಬರೆದಿದ್ದು ಮುನ್ನುಡಿನ ಮೆಚ್ಕೋತಾರೆ, ಆದರೆ ಅಡಿಗರು ಬರೆಯುವಾಗ ಅವರ ಕಾವ್ಯದ ಒಟ್ಟು ಚೌಕಟ್ಟನ್ನು ಒಂದು ತಾತ್ಪರ್ಯವನ್ನು ಹಿಡಿತಕ್ಕೆ ತೊಗೊಂಬಂದು ಹೇಳೋಕ್ಕಾಗೋದಿಲ್ಲ ಅಂತನ್ನುವ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಮತ್ತು ಇಲ್ಲೂ ಕೂಡ ತುಂಬ ವಿಸ್ತಾರವಾಗಿ ಬೆಳೀತಿರೋದ್ರಿಂದ ನಾನು ಮತ್ತೆ ಎಡಿಟ್ ಮಾಡಿ ಅವರ ಕೃತಿಗಳು ಬರಲೇಬೇಕು. ನಾವು ಬರೀ ಅವ್ರ ವ್ಯಕ್ತಿತ್ವ ಬಗ್ಗೆ ಮಾತಾಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ. ಕೊಡುಗೆಗಳು ಅನ್ನೋ ಅಧ್ಯಾಯದಲ್ಲಿ ತೀನಂಶ್ರೀಯವರ ಬರವಣಿಗೆ ಪ್ರಮಾಣದಲ್ಲಿ ಮಿತವಾದದ್ದು, ಆದರೆ ದೊಡ್ಡ ಆಕಾಶದ ಪ್ರತಿಬಿಂಬ ಪುಟ್ಟ ಕೊಳದ ಎದೆಯಲ್ಲಿ ಪ್ರತಿಫಲಿಸುವಂತೆ ಅವರ ವಿದ್ವತ್ತು ಪ್ರತಿಭೆಗಳು ಅವರಲ್ಲೇ ಢಾಳಾಗಿ ಕಾಣುತ್ತವೆ. ಅವರ ಬರಹಗಳಲ್ಲಿ ಮುಖ್ಯವಾದವೆಂದರೆ ಭಾರತೀಯ ಕಾವ್ಯ ಮಾಂಸೆ, ಇದರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ, ಕಾವ್ಯ ಸಮೀಕ್ಷೆ ಅನ್ನೋದು ಪುಸ್ತಕ, ಸಮಾಲೋಕನ, ಪಂಪ, ಒಲುಮೆ, ನಂಟರು, ಇದು ತುಂಬ ತಮಾಷೆಯಾಗಿದೆ, ಅದನ್ನು ನಾನು ಪಾಠ ಮಾಡಿದ್ದೀನಿ, ರಾಕ್ಷಸನ ಮುದ್ರಿಕೆ ಮತ್ತು ಬಿಡಿಮುತ್ತು ಇಷ್ಟೇ. ಗದಾಯುದ್ಧ ಮತ್ತು ನಂಬಿಹಣ್ಣ ನರಗಳ ಎಂಬ ಎರಡು ಪ್ರಾಚೀನ ಕಾವ್ಯಗಳನ್ನು ಅವರು ಅತ್ಯುತ್ಕೃಷ್ಟ ರೀತಿಯಲ್ಲಿ ಸಂಗ್ರಹಿಸಿ ಸಂಪಾದಿಸಿದ್ದಾರೆ, ಎಡಿಟ್ ಮಾಡಿದ್ದಾರೆ. ಅವರು ಎಡಿಟ್ ಮಾಡಿದ ಗದಾಯುದ್ಧನೇ ನಮಗೆ ಫಸ್ಟ್ ಇಯರ್ ಬಿ ಎನಲ್ಲಿ ಇದ್ದಿದ್ದು. ಎಷ್ಟು ವರ್ಷದ ಹಿಂದೆ? 50 ವರ್ಷದ ಹಿಂದೆ ಅಂತ ಕಾಣಿಸುತ್ತೆ. ಶಾಲಾ ಮಕ್ಕಳಿಗಾಗಿ ಅವರು ಬರೆದ ಕನ್ನಡ ಮಾಧ್ಯಮ ವ್ಯಾಕರಣ ಕೂಡ ಹಲವಾರು ಬಾರಿ ಮುದ್ರಣಗೊಂಡ ಹೊಸಗನ್ನಡದ ಒಂದು ಸರಳ ಅಧಿಕೃತ ವ್ಯಾಕರಣ. ಒಂದಷ್ಟು ಪರಿಚಯವನ್ನು ಮಾಡಿಕೊಟ್ಬಿಡ್ತಾರೆ ಕೃತಿಗಳ ಬಗ್ಗೆ, ಅದಷ್ಟನ್ನು ಮುಖ್ಯವಾಗಿದೆ. ನಮ್ಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಒಲುಮೆ, ಕನ್ನಡದ ಮೊದಲ ಪ್ರೇಮ ಕವನಗಳ ಸಂಗ್ರಹ. ಅಷ್ಟಕ್ಕೆ ಅದಕ್ಕೆ ಒಂದು ಐತಿಹಾಸಿಕ ಮಹತ್ವವಿದೆ. ಅಮರಶತಕ, ಗಾಥಾ ಸಪ್ತಶತಿಗಳಂಥ ಪ್ರಾಚೀನ ಭಾರತೀಯ ಶೃಂಗಾರ ಕೃತಿಗಳಿಂದ ಪ್ರೇರಣೆ ಪಡೆದು ಸೃಷ್ಟಿಯಾದ ಕೃತಿ ಅದು. ಈಗಲೂ ನಮ್ಮ ಮನಸ್ಸನ್ನು ಹಿಡಿದು ನಿಲ್ಲಿಸಬಲ್ಲ ಕೆಲವು ಉಜ್ವಲ ಶೃಂಗಾರ ಚಿತ್ರಗಳು ಅದರಲ್ಲಿವೆ ಅಂತ ಹೇಳಿ ಇದ್ರ ಬಗ್ಗೆ ಕೆ ಎಸ್ ನರಸಿಂಹಸ್ವಾಮಿಯವರೇ ಒಂದು ಮಾತನ್ನು ಬರೀತಾರೆ ಅಂತ ಹೇಳ್ತಾರೆ. ಎರಡನೇದು ರಾಕ್ಷಸನ ಮುದ್ರಿಕೆ. ಇದು ವಿಶಾಖದತ್ತ ಬರೆದ ಮುದ್ರಾ ರಾಕ್ಷಸ ಎಂಬ ಪ್ರಾಚೀನ ಸಂಸ್ಕೃತ ನಾಟಕದ ರೂಪಾಂತರ. ನಾಟಕದ ಆಶಯ ತುಂಬ ಚುರುಕಾಗಿ ಮನೆಯಾಗಿ ಹೊಮ್ಮುವಂತೆ ಮಾಡಲು ತೀನಂಶ್ರೀ ಅಲ್ಲಲ್ಲಿ ಕೊಂಚ ಸ್ವಾತಂತ್ರ್ಯ ವಹಿಸಿದ್ದಾರೆ. ಅದೊಂದಾಯಿತು. ಬಿಡಿಮುತ್ತು, ಸಂಸ್ಕೃತದ 215 ಮುಕ್ತಕಗಳ ನೇರ ಅಪ್ಪಟ ಅನುವಾದ. 4 ಅಥವಾ 8 ಸಾಲುಗಳ ಒಂದೊಂದು ಮುಕ್ತಕ್ಕೂ ತನಗೆ ತಾನೇ ಒಂದು ಸ್ವತಂತ್ರ ಕವನದಂತಿದೆ ಅಂಥೇಳಿ ಎರಡು ಭಾಷಾಂತರಗಳು ಯಾವುದು ರಾಕ್ಷಸನ ಮುದ್ರಿಕೆ ಒಂದು ಮುಕ್ತಕಗಳು ನೋಡಿ ಬಿಡಿಮುತ್ತು ಮುಕ್ತಕಗಳು ಒಂದು ಸುಭಾಷಿತ ಥರ ಎರಡೆರಡೇ ಸಾಲ ಇರುತ್ತೆ ಅದು. ನಂಟರು, ವಿಶಿಷ್ಟ ಪ್ರಬಂಧಗಳ ಸಂಕಲನ. ಇದರಲ್ಲಿ ನೆಗಡಿ ಅಂತ ಒಂದು ಪ್ರಬಂಧ, ನೆಗಡಿ ಮೇಲೆ ಒಂದು ಪ್ರಬಂಧನೇ ಅಂತ ಅದರಲ್ಲಿ ಅದು ಹೇಳ್ತಾರೆ. ಒಂಚೂರು ನೆಗಡಿ ಬಂತು ಅಂತ ಗೊತ್ತಾದರೆ ಸಾಕು ನನ್ನ ಹೆಂಡತಿ ಮಜ್ಜಿಗೆ ತಪ್ಪಿಸ್ಬಿಡ್ತಾಳೆ, ಆಮೇಲೆ ಮೆಣಸು ಹಾಕ್ಬಿಡ್ತಾಳೆ, ಮನೆಯಿಂದ ಹೊರಗಡೆ ಹೋಗ್ಬಿಡಲ್ಲ, ಯಾವಾಗಲೂ ಮಂಚದ ಮೇಲೆ ಮಲಗಿರಿ ಅಂತಾಳೆ ಅಂತ ಈ ಥರ ತುಂಬ ತಮಾಷೆ ಮಾಡಿ ಬರ್ದಿದ್ದಾರೆ. ಆಮೇಲೆ ನಂಟರ ಬಗ್ಗೆ ನಂಟರು ಅನ್ನೋ ಪ್ರಬಂಧ ಕೂಡ ತುಂಬ ಚೆನ್ನಾಗಿತ್ತು. ಅದು ಪ್ರಬಂಧ ಸಂಕಲನ, ಅದನ್ನೇ ಇಟ್ಟಿದ್ರು ಪಿ ಯು ಸಿಗೆ ಅದು ಒಂದು ವರ್ಷ. ಲಲಿತ ಪ್ರಬಂಧ, ಗಂಭೀರ ಪ್ರಬಂಧ, ಪ್ರವಾಸಿಗರ ಪತ್ರ, ಇಂಥ ಬಗೆ ಬಗೆ ಬರಹ ಇಲ್ಲಿದೆ. ಬಹುಶ್ರುತನೊಬ್ಬನ ವಿದ್ವತ್ತು ಸೃಜನಶೀಲ ಪ್ರತಿಭೆ ಎರಡೂ ಇಲ್ಲಿ ಸ್ನೇಹದಿಂದ ಕೈಕುಲುಕಿ ದುಡಿದಿವೆ. ಕಾವ್ಯ ಸಮೀಕ್ಷೆ ಎಂಬ ಗ್ರಂಥ ಕಾಳಿದಾಸ, ಜನ್ನ, ಕುಮಾರವ್ಯಾಸರಂಥ ದೊಡ್ಡ ಲೇಖಕರ ಬರಹಗಳನ್ನು ಕುರಿತ ರಸಾತ್ಮಕ ವಿಮರ್ಶೆಗಳ ಸಂಗ್ರಹ. ಸಮಾಲೋಕನದಲ್ಲಿ ಇಂಥ ವಿಮರ್ಶೆಗಳ ಜೊತೆಗೆ ಛಂದಸ್ಸು ಭಾಷಾಶಾಸ್ತ್ರಗಳಿಗೆ ಸಂಬಂಧಿಸಿದ ತುಂಬ ಬೆಲೆಯುಳ್ಳ ಶಾಸ್ತ್ರ ಬರಹಗಳು ಇವೆ. ಪಂಪ ಎಂಬ ಚಿಕ್ಕ ಹೊತ್ತಗೆಯಂತೂ ಸಾಮಾನ್ಯರಿಗೆ ಬಲ್ಲಿದರಿಗೆ ಇಬ್ಬರಿಗೂ ಪ್ರಿಯವಾಗಬಲ್ಲ ಪ್ರೌಢ ಕವಿಯೊಬ್ಬನ ಸಂಕ್ಷಿಪ್ತ ವಿಮರ್ಶನ ಚಿತ್ರ. ಈ ಸಮಾಲೋಕನ ಮತ್ತು ಪಂಪ ನನಗೆ ಅಸ್ಪಷ್ಟವಾಗಿ ನೆನಪಾಗ್ತಿವೆ. ಬಹುಶಃ ನಾನು ಓದ್ತಾ ಬಿ ಎ ಓದ್ತಾ ಇದ್ದ ಕಾಲದಲ್ಲಿ ಅದನ್ನು ತುಂಬ ನನ್ನ ಕೈ ಹಿಡ್ಕೊಂಡು ಓಡಾಡಿದ ನೆನಪು, ತುಂಬ ನೋಡಿದ ನೆನಪು, ಖಚಿತವಾದ ನೆನಪುಗಳು ಈಗಿಲ್ಲ. ಭಾರತೀಯ ಕಾವ್ಯ ಮಾಂಸೆ ತೀನಂಶ್ರೀಯವರ ಕೃತಿ ಸಮೂಹದಲ್ಲೇ ಅತ್ಯಂತ ಉನ್ನತವಾದದ್ದು. ಅವರ ವಿದ್ವತ್ ವ್ಯಕ್ತಿತ್ವದ ಮೇಲೆ ಸದಾಕಾಲ ಪ್ರಕಾಶ ಚೆಲ್ಲುತ್ತಾ ನಿಂತಿರುವ ನಂದಾದೀಪ. ಸಂಸ್ಕೃತ ಕಾವ್ಯ ಜಿಜ್ಞಾಸುಗಳು 1.5 ಸಹಸ್ರ ವರ್ಷಗಳಷ್ಟು ಹಿಂದಿನಿಂದ ನಡೆಸಿಕೊಂಡು ಬಂದ ಕಾವ್ಯ ಚರ್ಚೆಯ ಸಾರಭೂತವಾದ ಚರಿತ್ರೆಯನ್ನು ಭಾರತೀಯ ಕಾವ್ಯ ಮಾಂಸೆ ನೀಡುತ್ತದೆ. ಅಲಂಕಾರ, ಗುಣ, ರೀತಿ, ಔಚಿತ್ಯ, ಧ್ವನಿ, ರಸ, ಹೀಗೆ ಸಂಸ್ಕೃತ ಕಾವ್ಯ ಚರ್ಚೆ ಹಾದು ಬಂದ ಬೇರೆ ಬೇರೆ ಪ್ರಸ್ಥಾನಗಳನ್ನು, ಪ್ರಸ್ಥಾನ ಅಂದರೆ ಸಿದ್ಧಾಂತ, ಸ್ಕೂಲ್ ಆಫ್ ಥಾಟ್ಸ್ ಅಂತ, ಇದು ಸೊಗಸಾಗಿ ಸಂಗ್ರಹವಾಗಿ ಮಂಡಿಸುತ್ತದೆ. ಜೊತೆಗೆ ಕವಿ ಸಹೃದಯ, ಪ್ರತಿಭೆ, ಕವಿ ಸೃಷ್ಟಿ, ಕಾವ್ಯ ಪ್ರಯೋಜನ, ಇಂಥ ವಿಷಯಗಳನ್ನು ಕುರಿತು ವಿಷಯ ಭರಿತವಾದ ಹಾಗೆಯೇ ಹೃದ್ಯವಾದ ಚರ್ಚೆ ಇದೆ. ಕಡೆಯಲ್ಲಿ ಕನ್ನಡದಲ್ಲಿ ಹಿಂದಿನಿಂದ ಬೆಳೆದು ಬಂದ ಕಾವ್ಯ ಚರ್ಚೆಗಳ ಬಗ್ಗೆಯೂ ಒಂದು ಅಧ್ಯಾಯ ಕೊನೆಯಲ್ಲಿ ಬರುತ್ತೆ. ಕನ್ನಡ ಕಾವ್ಯಗಳ ಬಗ್ಗೆ ಒಂದು ಅಧ್ಯಾಯ ಇದೆ.
ಸಾರರೂಪವಾದ ವಿಷಯ ಮಂಡನೆ, ಖಚಿತವಾದ ನಿರೂಪಣೆ, ರಸಾತ್ಮಕವಾದ ನಿದರ್ಶನ ವಿಧಾನ, ಸೃಜನಾತ್ಮಕವಾದ ವ್ಯಾಖ್ಯಾನ, ಇವುಗಳಿಂದಾಗಿ ಈ ಕೃತಿ ಈವರೆಗಿನ ಇಂಥ ಶಾಸ್ತ್ರ ಗ್ರಂಥಗಳಲ್ಲೇ ಅನುಪಮವಾಗಿದೆ. ಈ ಕೃತಿ ಪ್ರಕಟವಾದದ್ದು 1952, ಆದರೆ ಇದರ ಹಸ್ತಪ್ರತಿ ಸಿದ್ಧವಾದದ್ದು 1942. ಆಗ ತೀನಂಶ್ರೀಯವರ ವಯಸ್ಸು ಕೇವಲ 36ನೇ ವಯಸ್ಸಿಗೆ ನಾನು ಮಾಡಿದ್ರು. ಬೇಗ ಸತ್ತು ಹೋಗಿದ್ದರಿಂದ ಅವರು ಬೇಗ ಬೇಗ ಮಾಡಿದ್ರು ಕೆಲಸ ಅಂತ. ಮತ್ತು ಇದು ಭಾರತೀಯ ಕಾವ್ಯವಂಶದ ಬಗ್ಗೆ ತುಂಬ ಹೊಗಳ್ತಾ ಇದ್ದಾರೆ, ಆದರೆ ಒಂದು ಆಕ್ಷೇಪಣೆ ಅದ್ರ ಬಗ್ಗೆ ಇದೆ. ಸಾಮಾನ್ಯರಿಗೆ ಬೇಗ ಅರ್ಥ ಆಗಲ್ಲ. ಸಾಮಾನ್ಯ ಯಾಕೆ ಓದಬೇಕು ಕಾವ್ಯಮೀಮಾಂಸೆನಾ? ಆಯಿತು, ಕಾವ್ಯಮೀಮಾಂಸೆ ಓದಬೇಕಾಗಿರೋರೇ ಓದೋಣ ಅಂತ ಇಟ್ಕೋಣ. ಅವ್ರಿಗೂ ಅರ್ಥ ಆಗಲ್ಲ, ಬೇಗ ಅರ್ಥ ಆಗಲ್ಲ. ಇದನ್ನು ನಾನು ಅನುಭವಿಸಿರೋದು. ನಾನು ಇದನ್ನು ತುಂಬ ಸಲ ಓದಿ ನಾನು ಇದ್ರ ಬಗ್ಗೆ ಬರೆದಿದ್ದೀನಿ, ಬೇಕಷ್ಟು ಹೇಳಿದ್ದೀನಿ ನಾನು. ಇದಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತು ಕೈಗೊಂಡ ನಿಘಂಟಿನ ಕೆಲಸಕ್ಕೆ ನಮ್ಮ ಶಕ್ತಿಯನ್ನೆಲ್ಲ ದಾರಿ ಎಳೆದರು. ಅದು ಮೇಲುನೋಟಕ್ಕೆ ತಿಳಿಯದಂಥದ್ದು. ಬೊಬ್ಬರ ಇಲ್ಲದೆ ಕೆಲಸ ಮಾಡ್ತಿದ್ರು ಅಂತ. ನಿಘಂಟುನಲ್ಲಿ ಬೇಕಾಷ್ಟು ಜನ ಮಾಡಿದ್ದಾರೆ ಬಿಡಿ. ಆಮೇಲೆ ಒಂದು ಬೀದರ್ ಸಾಹಿತ್ಯ ಸಮ್ಮೇಳನದ ಸಂಬಂಧ ಇರಬೇಕು ಅಂತಾರೆ. ಇವರನ್ನು ಅಧ್ಯಕ್ಷರಾಗಬೇಕು ಸಮ್ಮೇಳನ ಅಧ್ಯಕ್ಷರಾಗಿ ಅಂದಾಗ, ಚೆಚೆ ಡಿ ಎಲ್ ನರಸಿಂಹಾಚಾರ್ ನನಗಿಂತ ದೊಡ್ಡವರು, ಅವ್ರನ್ನ ಮಾಡಿದಲೇ ನನಗೆ ಮಾಡೋದೇ ಅಂತ ಹೇಳಿ ಅವರಿಗೆ ಬಿಟ್ಕೊಟ್ಬಿಟ್ರಂತೆ. ಅದೇ ಮತ್ತೆ ಅವ್ರಿಗೆ ಅವಕಾಶ ಸಿಗಲೇ ಇಲ್ಲ, ಬೇಗನೆ ಹೋಗ್ಬಿಟ್ರಲ್ಲ. ಅದರಿಂದ ತಿನಂಶೆಷ್ಟು ದೊಡ್ಡ ವಿದ್ವಾಂಸರಾಗಿಯೂ ಎಲ್ಲ ಬಗೆಯ ಪ್ರಶಸ್ತಿ ಮನ್ನಣೆಗಳಿಂದ ವಂಚಿತರಾದರು. ಅಕಾಡೆಮಿ ಪ್ರಶಸ್ತಿ, ಸಮ್ಮೇಳನಾಧ್ಯಕ್ಷತೆ, ಗೌರವ ಡಾಕ್ಟರೇಟ್ ಇಂಥ ಯಾವಾಗೂ ಅವರಿಗೆ ಸಂದಾಯವಾಗಲಿಲ್ಲ. ಆದರೆ ಅವರು ಎಂದೂ ಅದರ ಬಗ್ಗೆ ಯೋಚಿಸಿದವರಲ್ಲ. ಅವರ ಸ್ನೇಹಿತರು, ಶಿಷ್ಯರು, ಇತರ ಸಾಹಿತಿಗಳು ಸೇರಿ ಸಿದ್ಧಪಡಿಸಿದ ಶ್ರೀಕಂಠ ತೀರ್ಥ ಎಂಬ ಗೌರವ ಗ್ರಂಥ ಬಿಡುಗಡೆ ಆಗೋ ಹೊತ್ತಿಗೂ ಅವ್ರು ಹೋಗ್ಬಿಟ್ಟಿದ್ರು. ಆಮೇಲೆ ಗೋಕಾಕರ ನೇತೃತ್ವದ ಪ್ರಶಸ್ತಿ ಸಮಿತಿ ಅವರ ಗ್ರಂಥಕ್ಕೆ ಪಂಪ ಪ್ರಶಸ್ತಿ ನೀಡಿ ಕೊರತೆಯನ್ನು ಪರಿಹರಿಸಿದೆ. ಹೀಗೆ ಹೇಳ್ತಾರೆ, ಬೇಕಾಷ್ಟು ಮಾತಾಡ್ತಾರೆ. ನಾನು ಒಂದು ವಿಷಯ ನಾನು ಏನು ಕೇಳ್ಪಟ್ಟಿದ್ದೆ ಅಂತಂದರೆ, ಈ ಬಹುಶಃ ಈ ಸಮಸ್ಯೆ ನನಗೂ ಇತ್ತು. ಅವ್ರು ಹೇಳೋರಂತೆ ನನಗೆ ಗಂಟ್ಲಿನ ತೊಂದರೆ ಮಾತಾಡೋಕ್ಕೆ, ಅವರು ತಿನಂಶ ಹೇಳ್ತಾ ಇದ್ದೆ ಕ್ಲಾಸ್ನಲ್ಲಿ. ಆಮೇಲೆ ಹೊಟ್ಟೆಲಿ ತೊಂದರೆ ಇದೆ, ಬಹುಶಃ ಗಂಟ್ಲಿನ ತೊಂದರೆ ಓಕಲ್ ಕಾರ್ಡ್ಗೆ ಸಂಬಂಧಪಟ್ಟಿದ್ದು, ಹೊಟ್ಟೆ ತೊಂದರೆ ಅಸಿಡಿಟಿಗೆ ಸಂಬಂಧಪಟ್ಟಿದ್ದು ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ನನಗೂ ಎರಡು ತೊಂದರೆ ಇತ್ತು. ಆಮೇಲೆ ಗಂಟ್ಲಿಗೆ ಉಪಚಾರ ಮಾಡ್ಕೊಳ್ಳೋಣ ಅಂತ ಹೋದರೆ ಹೊಟ್ಟೆಗೆ ತೊಂದರೆ ಆಗುತ್ತೆ, ಹೊಟ್ಟೆಗೆ ಉಪಚಾರ ಮಾಡ್ಕೊಳ್ಳೋಣ ಅಂತ ಹೋದರೆ ಗಂಟ್ಲಿಗೆ ತೊಂದರೆ ಆಗುತ್ತೆ ಅಂತ. ಅದು ಗಂಟ್ಲಿಗೆ ಮೆಣಸು ಬೇಕು, ಅಸಿಡಿಟಿಗೆ ಮೆಣಸಾಗಲ್ಲ. ಆಮೇಲೆ ಹೊಟ್ಟೆಗೆ ಐಸ್ ಕ್ರೀಮ್ ಬೇಕು ತಂಪಾಗೋಕ್ಕೆ, ಗಂಟ್ಲಿಗೆ ಅದಾಗಲ್ಲ. ಈ ಥರ ನಾನು ತರಗತಿಲಿ ತಮಾಷೆ ಮಾಡ್ತಾಯಿದ್ದೆ. ತಿನಂಶ್ರೀ ಕೂಡ ಈ ಸಮಸ್ಯೆ ಇತ್ತು. ನಾನು ಸರ್ವಿಸ್ ಪೂರ್ತಿ ಈ ಸಮಸ್ಯೆಯಲ್ಲಿ ಕಾಲ ಕಳೆದೀನಿ, ಸರ್ವಿಸ್ ಪೂರ್ತಿ. ತಿನಂಶ್ರೀಗೂ ಈ ಸಮಸ್ಯೆ ಇತ್ತು. ಅವರು ಬಹುಶಃ 58-59 ಹೋಗ್ಬಿಟ್ರು ಅಂತ ಕಾಣುತ್ತೆ. ಸರ್ವಿಸ್ ಮುಗಿಸಿದ್ರೋ ಅಥವಾ ಮುಗಿಸ್ಲಿಲ್ವೋ ಹೋಗ್ಬಿಟ್ರು, ತುಂಬ ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ರು. ನಾನು ಹಾಗೆ ಹೋಗ್ಬಿಡ್ತೀನಿ ಅಂತಂದ್ಬಿಟ್ಟು ಹುಡುಗಿರೆಲ್ಲ ಅಯ್ಯೋಯ್ಯೋ ಮೇಡಮ್ ಮೇಡಮ್ ಇದೇನೋ ಒಂಥರ ಚೆನ್ನಾಗಿರುತ್ತೆ ಅಂಥೇಳಿ. ಹಾಗಾಗಿ ಅದು ನನಗೆ ನೆನಪಿದೆ. ಅದಕ್ಕೆ ಅವರು ತುಂಬ ಭಾಳ ಬೇಗ ಬೇಗ ಚಿಕ್ಕ ಚಿಕ್ಕ ವಯಸ್ಸಿಗೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿ ಮುಗಿಸೋದು ಅಂತ ಬಹುಶಃ ಮುಖ್ಯವಾಗಿ ನಾವು ಹೇಳಬೇಕಾದ್ದು ಭಾರತೀಯ ಕಾವ್ಯಮೀಮಾಂಸೆ ಎನ್ನುವ ಕೃತಿಯ ಬಗ್ಗೆ. ನಮಸ್ಕಾರ.